ಭಗವಂತನ ನೆನಪು ಸಾಯುವ ಕ್ಷಣದಲ್ಲಿ ಸೈಮಲ್ಟೇನಿಯಸ್ಲಿ ಪ್ರಾಣ ಉತ್ಕರ್ಮಣೆ ಮತ್ತು ನೆನಪು ಏಕಕ್ಷಣದಲ್ಲಿ ಆಗಬೇಕು. ಎಂಎಂವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತದೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಇದು ಪ್ರಾಚೀನರು ಕಂಡಂತಹ ಸೈಕಾಲಜಿ, ಮನಃಶಾಸ್ತ್ರ. ಮನುಷ್ಯ ಸಾವಿನ ಕ್ಷಣದಲ್ಲಿ ಯಾವುದನ್ನು ಉತ್ಕಟವಾಗಿ ನೆನಪಿಸಿಕೊಳ್ತಾನೋ ಅದನ್ನು ಮುಂದಿನ ಜನ್ಮದಲ್ಲಿ ಪಡೀತಾನೆ. ಅವನು ಸಾಯುವ ಕಾಲದಲ್ಲಿ ಉತ್ಕಟವಾಗಿ ಭಗವಂತನನ್ನು ನೆನಪಿಸಿದರೆ ಭಗವಂತನನ್ನೇ ಪಡಿಬೇಕು, ಬೇರೆ ಉಪಾಯವೇ ಇಲ್ಲ. ಇದು ಸೈಕಾಲಜಿ. ಆದ್ದರಿಂದಲೇ ಎಂಥ ಜ್ಞಾನಿಗಳಿಗೂ ಕೂಡ ಅಂತ್ಯ ಶರೀರ ಚರ್ಮ ಶರೀರದಲ್ಲಿ ಬಿಟ್ಟು ಬೇರೆ ಸಂದರ್ಭದಲ್ಲಿ ಅಂತ್ಯಕಾಲದಲ್ಲಿ ಅವರು ಸಾಯುವ ತನಕವೂ ಭಗವಂತನ ಸ್ಮರಣೆ ಮಾಡ್ತಾ ಇದ್ರು, ಪ್ರಾಣೋತ್ಕರ್ಮಣ ಕಾಲದಲ್ಲಿ ಭಗವಂತನ ಸ್ಮರಣೆ ಬರುವುದಿಲ್ಲ. ಅವರ ಮನಸ್ಸು ಬೇರೆ ಆಗ್ಬಿಡುತ್ತೆ. ಜಡಭರತನ ಹಾಗೆ ದೊಡ್ಡ ಜ್ಞಾನಿ ಜಡಭರತ, ಜನ್ಮ ಬರುವ ಮುಂಚೆ ಭರತ ಚಕ್ರವರ್ತಿ ಬಹಳ ದೊಡ್ಡ ಜ್ಞಾನಿ. ಸ್ವತಃ ಋಷಭದೇವ ಭಗವಂತನ ಮಗನಾಗಿ ಭಗವಂತನ ಬಳಿ ಬರೆದು ಭಗವಂತನಿಂದ ಉಪದೇಶ ಪಡೆದು ಸ್ವಯಂ ಮಹಾದೊಡ್ಡ ಜ್ಞಾನಿ. ಆದರೆ ಸಾಯುವ ಕಾಲದಲ್ಲಿ ತಾನು ಸಾಕಿದ ಜಿಂಕೆಯ ನೆನಪಾಗಿ ಸತ್ತ. ಅಯ್ಯೋ ಪಾಪ ಜಿಂಕೆ ಮರಿ, ಏನಾಗುತ್ತೋ, ನಾನು ಸತ್ಬಿಟ್ರೆ ಆ ಜಿಂಕೆ ಮರಿಯನ್ನು ಯಾರು ಸಾಕಬೇಕು? ಸಾಯುವ ಕ್ಷಣದಲ್ಲಿ ಅವನು ನೆನಪಾದ್ದು ಜಿಂಕೆ, ಜಿಂಕೆಯಾಗಿ ಹುಟ್ಟಿದ. ಮತ್ತೆ ಭಗವಂತನನ್ನು ಸೇರಿದ ಅದು ಬೇರೆ ಮಾತು. ಸಾಯುವ ಕಾಲದಲ್ಲಿ ಭಗವಂತನ ಬರಲಿಲ್ಲ, ಜಿಂಕೆ ನೆನಪಾದ್ದು ಜಿಂಕೆ ಆಗಲೇಬೇಕವ, ಜಿಂಕೆಯಾಗಿ ಹುಟ್ಟಿದ್ದು.